ಸೊ ಮೂಡಾ ಸೈಟ್ ಹಗರಣದಲ್ಲಿ ಇನ್ನೆರಡೇ ದಿನ ವಿಚಾರಣೆ ಇರತಕ್ಕಂಥದ್ದು. ಹಾಗಾದರೆ ಇವತ್ತು ಮತ್ತು ನಾಡಿದ್ದು, 9 ಮತ್ತು 12 ತಾರೀಕು, ಅದೆರಡರ ಬಳಿಕ ನ್ಯಾಯಾಲಯದ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮೂಡಾ ಸೈಟ್ ಹಗರಣದಲ್ಲಿ ಇನ್ನೆರಡೇ ದಿನ ವಿಚಾರಣೆ ಇರತಕ್ಕಂಥದ್ದು. ಬಳಿಕ ಮೂಡಾ ಕೋರ್ಟ್ ಟ್ರಯಲ್, ಮೂಡಾ ವಿಚಾರವಾಗಿ ಕೋರ್ಟ್ ಟ್ರಯಲ್ ಕಂಪ್ಲೀಟ್ ಆಗುತ್ತೆ 9 ಮತ್ತು 12 ಬಳಿಕ. 9 ಅಂದರೆ ಇವತ್ತು, ಮತ್ತು 12 ನ್ಯಾಯಾಲಯದ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿರುತ್ತೆ. ನಂತರ ಅಸಲಿ ಪೊಲಿಟಿಕಲ್ ಗೇಮ್ ಶುರುವಾಗುತ್ತಾ ಅಂತ, ಏನು ತೀರ್ಪು ಬರುತ್ತೆ ನೋಡಿಕೊಂಡು. ಮೂಡಾ ಎಫೆಕ್ಟು ಸೆಪ್ಟೆಂಬರ್ನಲ್ಲೇ ಏನಾದರೂ ಸುಳಿವು ಸಿಗುತ್ತಾ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತಾ, ಅಚ್ಚರಿ ಬೆಳವಣಿಗೆಗಳು ನಡೆಯೋದು ಫಿಕ್ಸ್ ಆಗಿದೆ. ಎಲ್ಲವೂ ಡಿಸೈಡ್ ಆಗ್ತಕ್ಕಂಥದ್ದು ಕೋರ್ಟ್ ತೀರ್ಪಿನ ಮೇಲೆ. ಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ತೀರ್ಪು ಬಂತು ಅಂದರೆ ಎಲ್ಲವೂ ಹಂಗೆ ತಣ್ಣಗಾಗ್ಬಿಡುತ್ತೆ. ಇಲ್ಲ ಅಂದರೆ ಮಾತ್ರ, ವ್ಯತಿರಿಕ್ತವಾಗಿ ಬಂದರೆ ಮಾತ್ರ ಬದಲಾವಣೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಮೂಡಾ ಕೋರ್ಟ್ ಟ್ರಯಲ್. ಮೂಡಾ ಕೋರ್ಟ್ ಟ್ರಯಲ್ ಅಂದರೆ ಮೂಡಾ ವಿಚಾರವಾಗಿ ಕೋರ್ಟ್ನ ಟ್ರಯಲ್ ಅಂತ. ಇನ್ನೆರಡು ದಿನ ಮಾತ್ರ ಕೋರ್ಟ್ನಲ್ಲಿ ಮೂಡಾ ವಿಚಾರಣೆ ಆಗುತ್ತೆ. 12 ಒಳಗಾಗಿ ಕೇಸ್ನ ಎಲ್ಲ ವಾದಗಳನ್ನು ಮುಗಿಸುವ ಸುಳಿವನ್ನು ಈಗಾಗಲೇ ಕೋರ್ಟ್ ಕೊಟ್ಟಿದೆ. ಅಂತಿಮ ಹಂತದ ವಿಚಾರಣೆಗೆ ಮುಂದಾಗಿದೆ ಹೈಕೋರ್ಟ್. ಇವತ್ತು ಮೂಡಾ ಕೇಸ್ನಲ್ಲಿ ಅಡ್ವೊಕೇಟ್ ಜನರಲ್ ಅವರಿಂದ ವಾದ ಮಂಡನೆ ಆಗುತ್ತೆ. 12 ತಾರೀಕು ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತಿವಾದವನ್ನು ಮಾಡ್ತಾರೆ. ವಾದದ ನಂತರ ಪ್ರಕರಣದ ತೀರ್ಪು ಕಾಯ್ದಿರಿಸುವ ಸಾಧ್ಯತೆ ಇದೆ. ಪ್ರಕಟನೂ ಆಗ್ಬೋದು, ಅಥವಾ ಅವತ್ತೇ ಜಡ್ಜ್ಮೆಂಟ್ ಕೊಡ್ಬೋದು, ಅಥವಾ ತೀರ್ಪನ್ನು ಕಾಯ್ದಿರಿಸ್ಬೋದು. ಇದೇ ತಿಂಗಳಲ್ಲಿ ಕಾಯ್ದಿರಿಸಿದ ತೀರ್ಪನ್ನು ಪ್ರಕಟ ಮಾಡುವ ಸಾಧ್ಯತೆ. ಅದಕ್ಕೆ ನಾನು ಹೇಳಿದ್ದು ಈ ತಿಂಗಳಲ್ಲಿ ಉತ್ತರ ಸಿಗುತ್ತಾ ಅಂತ, ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಕೋರ್ಟ್ನಲ್ಲಿ ತೀರ್ಪು ಯಾವ ರೀತಿ ಬರುತ್ತೆ ಅದನ್ನು ಯಾರೂ ಕೂಡ ನಾವು ಗೆಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ, ಅಂದರೆ ಅವರಿಗೆ ವ್ಯತಿರಿಕ್ತವಾದಂತಹ ತೀರ್ಪೇನಾದರೂ ಬಂದರೆ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿದ್ರೆ ಏನು ಬದಲಾವಣೆಗಳು ರಾಜಕೀಯ ವಲಯದಲ್ಲಿ ಶುರು ಆಗಬಹುದು ಅಂತ. ಅರವಿಂದ್, ಈಗಾಗಲೇ 3 ಸಿಟ್ಟಿಂಗ್ನಲ್ಲಿ ವಿಚಾರಣೆ ಆಗಿದೆ, 4ನೇ ಸಿಟ್ಟಿಂಗ್ ವಿಚಾರಣೆ ಇವತ್ತು. ಇವತ್ತು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ, ಯಾಕೆಂದ್ರೆ ಸರ್ಕಾರದ ಪರ, ಅಂದ್ರೆ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ರಾಜ್ಯಪಾಲರ ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಕಳಿಸಿ ಒಂದಷ್ಟು 91 ಪುಟಗಳ ಶಿಫಾರಸ್ ಕಳಿಸಿತ್ತು. ಅದರ ಆಧಾರದಲ್ಲಿ ಅದ್ರ ಮೇಲೆ ಇವತ್ತು ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾರೆ. ಇವತ್ತು ಅವರು ಫುಲ್ ಡೇ ವಾದ ಮಂಡನೆ ಮಾಡಬಹುದು, ಅಂದ್ರೆ 2:30 ಆರಂಭ ಆಗುತ್ತೆ ಮಧ್ಯಾಹ್ನ, ಆನಂತರ ಅವರು ವಾದ ಮಂಡನೆ ಮಾಡ್ತಾರೆ. ಅವ್ರಿಗೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಮೂಡ್ತಿರುವಂತದ್ದು ಸರ್ಕಾರದ ಕ್ರಮವನ್ನ, ಅಂದ್ರೆ ಶೋಕಾಸ್ ನೋಟಿಸ್ ತಿರಸ್ಕಾರ ಮಾಡುವಂತಹ ಸಚಿವ ಸಂಪುಟದ ತೀರ್ಮಾನವನ್ನ ಇವರು ಸಮರ್ಥನ ಮಾಡ್ಕೊಳ್ತಾರೆ, ಯಾವ ರೀತಿ ಸಮರ್ಥನ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕು. ಈಗಾಗಲೇ 3 ಅರ್ಜಿದಾರರ ಪರ ವಕೀಲರು ಈಗಾಗಲೇ ವಾದ ಮಂಡನೆ ಮಾಡಿದ್ದಾರೆ. ಇವತ್ತು ಬಹಳ ಮಹತ್ವ ಇದೆ. ಇದಲ್ಲದೇನೆ 12ನೇ ತಾರೀಕು ಅವತ್ತೇ ಮುಗಿಸ್ಬೇಕು ಅನ್ನುವಂತಹ ಸುಳಿವನ್ನ ಈ ಹಿಂದಿನ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಕೊಟ್ಟಿದ್ರು. ಹಾಗಾಗಿ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವ್ರಿಗೂ ಕೂಡ ಪ್ರತಿವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ 2 ದಿನಗಳು ಕೂಡ ಬಹಳ ಮಹತ್ವ. ಇದಾದ ನಂತರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಕೋರ್ಟ್ ತೀರ್ಪು ಏನು ಅನ್ನಿಸ್ತು, ಈಗ ಸಿಎಂ ಏನ್ ರಿಟ್ ಅರ್ಜಿ ಹಾಕಿದರೆ ಅದನ್ನ ಪುರಸ್ಕರಿಸ್ತಾರ ತಿರಸ್ಕರಿಸ್ತಾರ, ಜೊತೆಗೆ ರಾಜ್ಯಪಾಲರು ಏನ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅದನ್ನ ಎತ್ತಿ ಹಿಡಿತಾರ ಅಥವಾ ತನಿಖೆಗೆ ಅನುಮತಿ ಕೊಡ್ತಾರ, ಇವೇ ಮುಂತಾದ ಪ್ರಶ್ನೆಗಳು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಹಾಗಾಗಿ ಕೋರ್ಟ್ ನಡೆ ಏನು ಅನ್ನಿಸ್ತು, ಜೊತೆಗೆ ಹೈಕೋರ್ಟ್ಗೆ ರಜೆ ಕೂಡ ಆರಂಭ ಆಗುತ್ತೆ, ಅದಕ್ಕೂ ಮುನ್ನ ತೀರ್ಪು ಹೇಳ್ತೇನೆ ಅನ್ನುವಂತ ಮತ್ತೊಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ತಿಂಗಳ ತೀರ್ಪು ಕಾಯ್ದಿರಿಸುವ ತೀರ್ಪು ಪ್ರಕಟ ಮಾಡುವ ಸಾಧ್ಯತೆಯು ಕೂಡ ದಟ್ಟವಾಗಿದೆ. ಇವತ್ತು ಮತ್ತೆ 12ನೇ ತಾರೀಕು ವಾದ ಮಂಡನೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡ್ತಿರುವಂತದ್ದು. ಏನೇ ಆದ್ರೂ ಕೂಡ ರಾಜಕೀಯ ಬೆಳವಣಿಗೆಗಳು ಕ್ಷಿಪ್ರಗತಿ ಪಡೆದುಕೊಳ್ತವೆ. ಸಿಎಂ ಪರ ತೀರ್ಪು ಬರಲಿ ಅಥವಾ ಸಿಎಂ ವಿರುದ್ಧ ತೀರ್ಪು ಬರಲಿ, ರಾಜ್ಯಪಾಲರ ಪರ ಬರಲಿ ವಿರುದ್ಧ ಬರಲಿ, ಏನೇ ಆದ್ರೂ ಕೂಡ ರಾಜ್ಯದಲ್ಲಿ ಒಂದಷ್ಟು ವಿದ್ಯಮಾನಗಳು ಕ್ಷಿಪ್ರಗತಿ ಪಡೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಅರವಿಂದ್, ರೈಟ್. ಬಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.